ಮಕ್ಕಳ ಹೆಸರು ಬದಲಾವಣೆ ಮಾಡಿ 70 ವರ್ಷದ ನಮ್ಮ ಯೋಜನೆ ಜಾರಿ ಮಾಡಿದ್ದಾರೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಎಸ್ ಹೇಳಿದರು. ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಬರುವ ಲೋಕಸಭಾ ಚುನಾವಣೆ ಪ್ರಯುಕ್ತ ಮಂಗಳವಾರದಲ್ಲಿ ಹಮ್ಮಿಕೊಂಡ ಸಭೆಗೆ ಆಗಮಿಸಿದ್ದ ಅವರು ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಬೇರೆ ರಾಜ್ಯಕ್ಕೆ ಹೋಗಿ ನಮ್ಮ ರಾಜ್ಯದ ಬಗ್ಗೆ ಟೀಕೆ ಮಾಡುತ್ತಾರೆ, ಅವರ ಅಧಿಕಾರದಲ್ಲಿ ಏನು ಮಾಡಿದ್ದೇವೆ ಎಂಬುದನ್ನು ಹೇಳುವುದನ್ನು ಮರೆತು ನಮ್ಮ ಸರ್ಕಾರದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದರು. ನಮ್ಮ ರಾಜ್ಯದಲ್ಲಿ ಬರ ಬಂದಿದೆ, ಏನಾದರೂ ಅನುದಾನ ಕೊಟ್ಟರ ಅದಾನಿಗೂ ಸಾಲ ಕೊಡುತ್ತಾರೆ, ನಮಗೆ ಕೊಡಕ್ಕೆ ಹಣ ಇಲ್ವಾ ಎಂದು ಕೇಂದ್ರದ ವಿರುದ್ಧ ಕಿಡಿಕಾರಿದರು. ಮೋದಿ ಶೋಕರಿದ್ದಾರೆ, ಬಡತನ ನಿರ್ಮೂಲನೆ ಮಾಡಬಹುದಾಗಿತ್ತು. ಅವರ ಅಧಿಕಾರದ ಅವಧಿಯಲ್ಲಿಯೇ ದೇಶದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ 13 ಕೋಟಿ ಜನ ಜಾಸ್ತಿ ಆಗಿದ್ದಾರೆ ಎಂದು ಹೇಳಿದರು. ಯಾವ ರೈತರಿಗೆ ಬಡ್ಡಿ ರಹಿತ ಸಾಲ ಕೊಟ್ಟಿದ್ದಿರಲಿಲ್ಲ, ಮೇಕಿಂಗ್ ಇಂಡಿಯಾ ಮಾಡಿದ್ರು, ಒಂದು ಸೂಚನಾದರೂ ತಯಾರು ಮಾಡಿದ್ರೆ ಎಂದು ಪ್ರಧಾನಿಗೆ ಸವಾಲು ಮಾಡಿದರು. ಚುನಾವಣೆ ಬಗ್ಗೆ ನಾವು ಮಾತನಾಡಬೇಕು, ಹೌದಲ್ಲ? ಲೋಕಸಭೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಸಾಹೇಬರು ಬಿಜೆಪಿ ಸರ್ಕಾರ ಏನ್ ಮಾಡುತ್ತೆ ಅದ್ರ ಬಗ್ಗೆ ಮಾತನಾಡಬೇಕು. ರಾಜ್ಯ ಸರ್ಕಾರ ಟೀಕೆ ಮಾಡಿದ್ರೆ ಏನ್ ಬರ್ದೈತೆ? ಈಗ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷ ಈ ಭಾರತ ದೇಶಕ್ಕೆ ಏನ್ ಮಾಡಿದೆ ಅಂತ ಹೇಳ್ಬೇಕು ತಾನೇ? ಬರೇ ಡಿ ಸಿ ಎಂ ಓ ಸಿ ಎಂ ನಮ್ಮ ಬಗ್ಗೆ ಟೀಕೆ ಮಾಡಿದ್ರೆ ಅಂತ ಅದ್ ಬಂದು ಟೀಕೆ ಮಾಡುವುದ್ರಲ್ವಾ? ನಮ್ಮ ಬಗ್ಗೆ ಟೀಕೆ ಮಾಡುವುದ್ರು ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಈಗ ಬೇರೆ ರಾಜ್ಯಗಳಿಗೆ ಹೋಗಿ ಕರ್ನಾಟಕ ಬಗ್ಗೆ ಮಾತಾಡಿದ್ರೆ ಏನಪ್ಪ? ಆ ರಾಜ್ಯಗಳಲ್ಲಿ ಏನ್ ಮಾಡಿದ್ರೆ ಅಂತ ಹೇಳ್ಬೇಕು ತಾನೆ? ಯು ಕೆನಾಟ್ ಗೋ ಇನ್ ಎಂಪಿ ಅಂಡ್ ಸೇ ವಾಟ್ ಕರ್ನಾಟಕ ಇಸ್ ಡೂಯಿಂಗ್. ಎಂಪಿನಲ್ಲಿ ಹೋಗಿ ಎಂಪಿನಲ್ಲಿ ಏನ್ ಮಾಡಿದ್ದಾರೆ? ಬಿಲೋ ಪಾವರ್ಟಿ ಲೈನ್ ಎಷ್ಟು ಜನ ಬಿದ್ದಿದ್ದಾರೆ ಗುರ್ತಾ? ಕಳೆದ 9 ವರ್ಷದಲ್ಲಿ 13 ಕೋಟಿ ಜನ ಈ ದೇಶದಲ್ಲಿ ಬಿಲೋ ಪಾವರ್ಟಿ ಲೈನ್ ಬಿದ್ದು ಕೆಳಗಿಳಿದಿದ್ದಾರೆ. ಪಾವರ್ಟಿ ಇಂಡೆಕ್ಸ್ ನಾವೆಲ್ಲರಿಕಿನ್ನ ಕೆಳಗೆ ಬಂದಿದ್ದೀವಿ. ಮಾರ್ಟಿಲಿಟಿ ರೇಟ್ ಜಾಸ್ತಿ ಆಗಿದೆ, ಡಾಲರ್ಗೆ ರುಪಿಗೆ ರುಪಿ ಕುಸಿದೋಗಿದೆ. ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ. ಒಂದ್ ನಿಮಿಷ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ ಅಂತ ಹೇಳಿದೀವಿ. ಆಯ್ತು ಹೇಳಿ, ವಸಂತ ಬಡಿ ಸ್ಟಾರ್ಟ್ ಮಾಡಿರಲ್ಲ. ಈ ದೇಶದ ಗ್ಯಾರಂಟಿ ಯಾರನ್ನ ಕೇಳಿ? ಪಾರ್ಟಿ ಗ್ಯಾರಂಟಿ ಹೇಳ್ಬೋದು, ಮೋದಿ ಗ್ಯಾರಂಟಿ ಸ್ಟಾರ್ಟ್ ಮಾಡಿದ್ರಲ್ಲ. ಬ್ರ್ಯಾಂಡ್ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ರೆ ರಾಜಸ್ಥಾನ ಮಾಡಿದ್ರಲ್ಲ ಮೋದಿ ಗ್ಯಾರಂಟಿ ಅಂತ ಹೇಳಿ ಗುರ್ತಿಲ್ಲ. ನೀವು ಕೇಳ್ತಾ ಇದ್ದೆ, ನಾನು ಯಾವ್ದು ವಾಟ್ಸ್ಆಪ್ ನಲ್ಲಿ ಬರ್ತಾ ಇತ್ತು. ಅವರು ಕೂಡ ಮೋದಿ ಗ್ಯಾರಂಟಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಕಾಪಿನೇ ಮಾಡಿದ ಇನ್ನೇನು ಐತ್ರಿ? ಕಳೆದ 75 ವರ್ಷ ನಮ್ಮ ಕಾಪಿನೇ ಇರೋದು, ನಮ್ಮೆಲ್ಲ ಪ್ರೋಗ್ರಾಮ್ನ ಹೆಸರು ಚೇಂಜ್ ಮಾಡ್ಕೊಂಡಿರೋದು ಅಷ್ಟೇ ಅಲ್ಲ. ಲಾರ್ಜರ್ ಇಶ್ಯೂ ಮಾತಾಡೋಣಂದ್ರೆ ಮಾತಾಡೋಣ. ನೀವು ಒಂದೇ ಇಶ್ಯೂ ಹಿಡ್ಕೊಂಡು ಮಾತಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ. ಏನಾಗತ್ತಂದ್ರೆ ಈ ಕೇಂದ್ರ ಸರ್ಕಾರದ ಎಲೆಕ್ಷನ್ ಬರ್ತದೆ ನೆಕ್ಸ್ಟ್, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅನ್ನೋದು ನಮ್ಮ ವಾದ. ಅದ್ರ ಬಗ್ಗೆ ಚರ್ಚೆನೇ ಆಗೋದಲ್ಲ. ಮೋದಿ ಅವರು ಬೇರೆ ಕಡೆ ಹೋಗೋದು ನಮ್ಮ ರಾಜ್ಯ ಬಗ್ಗೆ ಮಾತಾಡಿದಾಗ ಕಾಂಟ್ರವರ್ಸಿನಲ್ಲಿ ಹೇಳಬೇಕಂತಿದ್ದಾರೆ. ಕಾಂಟ್ರವರ್ಸಿ ಅವ್ರು ಅವ್ರ ಟಾರ್ಗೆಟ್ ಯಾಕೆ ಮಾಡ್ತಾರೆ? ನೀವು ಅವ್ರನ್ನೇ ಕೇಳ್ಬೇಕಲ್ವಾ? ನೀವು ನಮ್ಮನ್ನು ಕೇಳಿದ್ರೆ ಹಂಗೆ ಬಿಜೆಪಿ ಅವ್ರಿಗೂ ಕೇಳಿ. ಬರಗಾಲ ಬರಗಾಲ ಇದೆ ಅಲ್ರಿ, ಬರಗಾಲ ಬಂದಿದೆ, ಮೋದಿ ಸಾಹೇಬ್ರು ಎಷ್ಟು ರೊಕ್ಕ ಕೊಡ್ತಾರೆ ಅಂತ ಕೇಳ್ರಿ ಅಲ್ವಾ? ವಿಶ್ವಗುರು ಇದ್ರಿ, ನೋಟಿ ಸರ್ಕಾರ ವಿಶ್ವಗುರು ಆಯ್ತ್ರಿ, ವಿಶ್ವಗುರು ಅವರಿದ್ದಾರೆ. ಇವತ್ತು ಬಡತನ ಹಂಗೆ ನಿರ್ಮೂಲನೆ ಮಾಡ್ಬಿಡ್ಬೋದು. ಕಳೆದ 9 ವರ್ಷ ಆಗೈತೆ, ಯಾವ ರೈತರಿಗೆ ಅನುಕೂಲ ಆಗಿಲ್ಲ, ಯಾವ ರೈತರ ಸಾಲ ಮನ್ನಾ ಆಗಿಲ್ಲ, ಯಾವ ರೈತರಿಗೆ ಬ್ಯಾಂಕ್ಲಿಂದ 1 ರೂಪಾಯಿ ಬಡ್ಡಿ ಕಮ್ಮಿನೂ ಸಾಲ ಸಿಕ್ಕಿಲ್ಲ ಅಲ್ವಾ? ಸೊ ಯುವಕರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು. 100 ಸ್ಮಾರ್ಟ್ ಸಿಟಿಗಳು ಮಾಡ್ತೀವಿ, ಬುಲೆಟ್ ಟ್ರೈನ್ಗಳು ಕಳಿಸ್ತೀವಿ ಮನೆ ಮನೆಗೆ ಅಲ್ವಾ? ಮೇಕ್ ಇನ್ ಇಂಡಿಯಾ ಪ್ರಾರಂಭ ಮಾಡಿದ್ರು, ಒಂದು ಸೂಜಿನೂ ಮಾಡಿಲ್ಲ ಮೇಕ್ ಇನ್ ಇಂಡಿಯಾನಾಗೆ. ಮೇಕ್ ಇನ್ ಇಂಡಿಯಾ ಪ್ರಾರಂಭ ಮಾಡಿ ಅದಕ್ಕೆ ಪಬ್ಲಿಸಿಟಿಗೆ 1000 ಕೋಟಿ ಖರ್ಚು ಮಾಡಿ ಒಂದು ಸೂಜಿನೂ ಆಗಿಲ್ಲ. ಇಂಥ ಹಲವಾರು ವಿಷಯ ಅದಾವ, ದಯವಿಟ್ಟು ಮಾತಾಡೋಣ. ಹಿಂದೂ ಕ್ರೋಢೀಕರಣ ಕಾಯ್ದೆ ಜಾರಿಗೆ ತಂದಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಕಾಯ್ದೆ ಜಾರಿಗೆ ತರಲು ಒಂದು ಕಾಂಗ್ರೆಸ್ ಪಕ್ಷ ಸಾಕಷ್ಟು ಪರಿಶ್ರಮ ಪಟ್ಟಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿಳಿಸಿದರು. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಬೀದರ್ ವತಿಯಿಂದ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರವಾರರು ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದರು. ಮುಂದುವರೆದು ಮಾತನಾಡಿದ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಮುಸ್ಲಿಂ ವಿರೋಧಿ ಎಂದು ಬಿಂಬಿಸಲಾಗುತ್ತದೆ, ಆದರೆ ಅವರು ಮುಸ್ಲಿಂ ವಿರೋಧಿ ಅಲ್ಲ, ಹೀಗಾಗಿ ಮರಾಠರು ಎಚ್ಚೆತ್ತುಕೊಳ್ಳಬೇಕು. ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದವರು ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ವಿಷ ಬೀಜ ಬಿಡುತ್ತಿದ್ದಾರೆ, ಇದರಿಂದ ಅಧಿಕಾರಕ್ಕೆ ಬರುತ್ತಿದ್ದಾರೆ. ಆದ್ದರಿಂದ ದೇಶದಲ್ಲಿ ಮಧ್ಯೆ ಕಾಂಗ್ರೆಸ್ ಪಕ್ಷ ಜಾರಿಗೆ ತರಬೇಕಾಗಿದೆ, ಇದಕ್ಕೆಲ್ಲ ತಮ್ಮ ಸಹಕಾರ ಬೇಕಾಗಿದೆ ಎಂದು ನಾಯ್ಡು ತಿಳಿಸಿದರು. ಇದೇ ವೇಳೆ ವೇದಿಕೆ ಮೇಲೆ ಪೌರಾಯುಕ್ತ ಸಚಿವ ರಹೀಂ ಖಾನ್, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಸವರಾಜ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯ ಅರುಣ್ ಕುಮಾರ್ ಹಳ್ಳಿ, ನಗರಸಭಾ ಅಧ್ಯಕ್ಷ ಮೊಹಮ್ಮದ್ ಗೌಸುದ್ದೀನ್, ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್, ಪ್ರಮುಖರಾದ ಡಾಕ್ಟರ್ ಭೀಮಸೇನ್ ರಾವ್ ಸಿಂಧೆ, ಮೀನಾಕ್ಷಿ ಸಂಗ್ರಾಮ್, ಡಾಕ್ಟರ್ ಗುರಮ್ಮ ಸಿದ್ದರೆಡ್ಡಿ, ಸಾಗರ್ ಖಂಡ್ರೆ, ಗೀತಾ ಪಂಡಿಚಿದ್ರಿ, ದತ್ತಾತ್ರಿ ಮೂಳ್ಗೆ ಸೇರಿದಂತೆ ಇನ್ನಿತರ ಉಪಸ್ಥಿತರಿದ್ದರು. ಏನೇನು ಭರವಸೆ ಕೊಟ್ಟಿದ್ದಾರೆ ಎಲ್ಲಾ ಭರವಸೆನ ಈಡೇರಿಸ್ತಾ ಇದ್ದಾರೆ. ನೀವು ನೋಡಿ ಹೋಗಿ ಹೇಳ್ಬೇಕಾಗುತ್ತೆ. ಇವತ್ತು ದೃಷ್ಟಿಯಿಂದ
ಆ ಒಂದು ನಿಯಮವನ್ನು ನಾವು ಅಳವಡಿಸಿದ್ದೇವೆ. ಇದೇ ಬೀದರ್ ಜಿಲ್ಲೆಯಲ್ಲಿ ತಿಂಗಳಿಗೆ 32 ಲಕ್ಷ ಮಹಿಳೆಯರು ಹಿಂದೂ ಕ್ವಾಲಿಫಿಕೇಶನ್ ಬಿಲ್ ತರಬೇಕಂತ ಹೇಳಿ ಮೊದಲನೇ ಪಾರ್ಲಿಮೆಂಟ್ ಎರಡನೇ ಮೊದಲನೇ ಪಾರ್ಲಿಮೆಂಟ್ ನಲ್ಲಿ ಆ ಬಿಲ್ ಪಾಸ್ ಆಗಿದಲ್ಲ, ಆ ಪಾಸ್ ಆಗಿಲ್ಲ ಅಂತ ಹೇಳಿ ಭಾರತ ದೇಶದ ಇತಿಹಾಸದಲ್ಲಿ ಯಾರೊಬ್ಬ ರಾಜೀನಾಮೆ ಕೊಟ್ಟಿರತಕ್ಕಂಥ ವ್ಯಕ್ತಿ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಸಂದರ್ಭಕ್ಕೆ ಕೇಳಿಕೆ ಬಯಸ್ತೇನೆ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ ಅದ ನಂತರ ನೇರವನ್ನು ನಾನು ನಿಲ್ಲಿಸಬೇಕು. ಹಂತಂತವಾಗಿ 4 ಹಂತದಲ್ಲಿ ಹಿಂದೂ ಕ್ವಾಲಿಫಿಕೇಶನ್ ಬಿಲ್ ನಾವು ತಂದಿರತಕ್ಕಂಥದ್ದು. ಅಂದ್ರೆ ಇವತ್ತು ಏನು ಹಿಂದೂ ಬಗ್ಗೆ ಇವ್ರು ಮಾತನಾಡ್ತಿದ್ರೆ ದಿನ ಬೆಳಿಗ್ಗೆ ಇದ್ರೆ ಸಾಯಂಕಾಲ ಇದ್ರೆ ಹಿಂದೂ ಕ್ವಾಲಿಫಿಕೇಶನ್ ಬಿಲ್ ಕಾನೂನಾತ್ಮಕವಾಗಿ ಎಲ್ಲ ಹಿಂದೂಗಳಿಗೆ ಒಂದು ಮಾಡ್ತಕ್ಕಂಥ ಕಾನೂನು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇದು ನಮ್ದು ಗಟ್ಟಿಯಾದಂತ ಒಂದು ವಾದ ಇರಬೇಕಂತ ನನ್ನ ಅಳಿಲು ಕೋರಿಕೆ ತಮ್ಮ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಎರಡನೇದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ್ದು ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ವಿಶೇಷವಾಗಿ ಎಲ್ಲ ಸಮಾಜದ ಹೆಣ್ಮಕ್ಕಳು, ಇವತ್ತು ವಿಶೇಷವಾಗಿ ಹಿಂದೂ ಧರ್ಮದ ಸಮಾಜದ ಹೆಣ್ಮಕ್ಕಳು, ಇವತ್ತು ಕಾನೂನಿನಲ್ಲಿ ನಮ್ಮ ಸಮಾಜದಲ್ಲಿ ವಿಡೋರಿ ಮ್ಯಾರೇಜ್ ನಮಗೆ ಒಪ್ಪಿಗೆ ಇದ್ದಿಲ್ಲ. ನಮ್ಮ ಹೆಣ್ಮಕ್ಕಳಿಗೆ ನಮ್ಮ ತಾಯಿಯಂದ್ರಿಗೆ ತಂಗಿಯಂದ್ರಿಗೆ ಆಗಿನ ಕಾಲದಲ್ಲಿ ತಾತನ ಮುತ್ತಾತನ ಅಪ್ಪನ ಆಸ್ತಿಗೆ ನಮಗೆ ಅಧಿಕಾರ ಇರಲಿಲ್ಲ. ಇಡೀ ಭಾರತ ದೇಶದಲ್ಲಿ ಎಲ್ಲ ಹೆಣ್ಮಕ್ಕಳಿಗೆ, ಎಲ್ಲ ವರ್ಗದ ಹೆಣ್ಮಕ್ಕಳಿಗೆ ಇವತ್ತು ಆಸ್ತಿಯಲ್ಲಿ ಹಕ್ಕೇನಾದ್ರೂ ಸಿಕ್ತಿದ್ರೆ ಅದು ಈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಈ 3 ವಾದಗಳನ್ನ ಈ ವಾದಗಳನ್ನ ನಾವು ಚರ್ಚೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ, ವಿಶೇಷವಾಗಿ ಇಲ್ಲಿ ನಮ್ಮ ಮರಾಠ ಸಮಾಜ ಕೂಡ ಬಹಳ ಸಂಖ್ಯೆಯಲ್ಲಿ ಇದೆ. ಮರಾಠ ಸಮಾಜದ ಮುಖಂಡರಲ್ಲಿ ಮನವಿ ಮಾಡ್ಕೊಳ್ತೀನಿ, ಛತ್ರಪತಿ ಶಿವಾಜಿ ಮಹಾರಾಜರು ಯಾವುದೇ ಮುಸ್ಲಿಂ ವಿರೋಧಿ ಅಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿ ಅಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಮಾತಂದ್ರೆ ಘಂಟಾಘೋಷವಾಗಿ ಗಟ್ಟಿವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಚುನಾವಣೆ ಬಂದ ಸಂದರ್ಭದಲ್ಲಿ ಮರಾಠರು ಮರಾಠ ಸಮಾಜರು ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿ ಅಂತ ಹೇಳಿ ಬಿಂಬಿಸ್ತಾರೆ. ನೀವು ಇತಿಹಾಸವನ್ನು ತೆಗೆದು ನೋಡ್ಬೇಕು, ಯಾವ ಅಫ್ಜಲ್ ಖಾನ್ ಛತ್ರಪತಿ ಶಿವಾಜಿ ಮಹಾರಾಜರು ಭೇಟಿ ಹಾಕಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ವಾಗ್ನ ಕತೆ ಕೇಳಿದಿರಲ್ಲ ತಾವು. ಈ ವಾಗ್ನ ಮಾಡಿಕೊಂಡಿರ್ತಕ್ಕಂಥದ್ದು ರಸ್ತನೆ ಜುಮಾಲ್ ಅಂತ ಹೇಳಿ ಅವ್ರು ಹೇಳ್ತಾರೆ. ಅಫ್ಜಲ್ ಖಾನ್ ಮೋಸಗಾರ, ಆರು ಮಡಿ ಇರ್ತಕ್ಕಂಥ ಪಠಾಣ ಅವನು ನಿನ್ನ ಮೋಸ ಮಾಡ್ತಾನೆ, ನಿನ್ನ ಕೊಲ್ತಾನೆ, ಅದಕ್ಕೆ ನೀನು ಹೋಗಂತ ಸಂದರ್ಭದಲ್ಲಿ ಉಗುರು ಮಾಡಿಕೊಟ್ಟಿರ್ತಕ್ಕಂಥದ್ದು ರುಸ್ತುಮೆ ಜಮಾಲ್ ಮುಸ್ಲಿಮಾನ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅವ್ರು ಯಾವಾಗಲೂ ಛತ್ರಪತಿ ಶಿವಾಜಿ ಮಹಾರಾಜ್ರು ಅಂತಂದ್ರೆ ಮುಸ್ಲಿಂ ವಿರೋಧಿಗೆ ಅಂತ ತೋರಿಸ್ತಾ ಇರ್ತಾರೆ. ನೀವು ದಯಮಾಡಿ ನಮ್ಮ ಸಮಾಜದ ಮುಖಂಡರಲ್ಲಿ ಹೇಳ್ತಾ ಇದ್ದೀನಿ, ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಲಿ ಅಥವಾ ಬಸವಣ್ಣರಾಗಿರ್ಲಿ ಬುದ್ಧ ಆಗಿರ್ಲಿ ಇವರು ಒಂದು ಸಮಾಜಕ್ಕಷ್ಟೇ ಅಲ್ಲ, ಇವತ್ತು ಇತಿಹಾಸವನ್ನು ತೆರೆದು ನೋಡಿದ್ರೆ ಲಂಡನ್ ಅಲ್ಲಿ ಇರ್ತಕ್ಕಂಥ ಲೈಬ್ರರಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಎ ಮ್ಯಾನ್ ಹ್ಯಾವಿಂಗ್ ನೋ ಹಾರ್ಸ್ ಕ್ರಿಯೇಟೆಡ್ ಇಸ್ ಓನ್ ಎಂಪೈರ್ ಅಂತ ಹೇಳಿ ಒಂದು ಬುಕ್ ಇದೆ. ಆ ಬುಕ್ ನಲ್ಲಿ ಇಡೀ ಪ್ರಪಂಚದಲ್ಲಿ ರೇಸಸ್ ಟು ರೇಸಸ್ ರಿಚೆಸ್ಟ್ ಟು ರಿಚೆಸ್ಟ್ ಯಾವ್ದನ್ನು ನೋಡ್ತಾ ಇದ್ರೆ ಮೊದಲನೇ ಸ್ಥಾನದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಇಚ್ಛೆ ಬಯಸ್ತೇನೆ. ಇಂತ ಯಾಕೆ ಹೇಳಬೇಕಾಗಿದೆ ಅಂತಂದ್ರೆ ಚುನಾವಣೆ ಬಂದ ಸಂದರ್ಭದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಇವತ್ತು ಈ ಧರ್ಮದಲ್ಲಿ ವ್ಯತ್ಯಾಸಗಳನ್ನು ತಂದು ಇಡೀ ಭಾರತ ದೇಶದಲ್ಲಿ ಕೋಮುವಾದಿತನ ಮೆರೆದು ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿಜೆಪಿಗೆ ನಾವು ತಕ್ಕ ಪಾಠ ಕಲಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ಲಿಕ್ಕೆ ಬಂದಿದ್ದೇನೆ. ಅದಕ್ಕೆ ನಿಮ್ ಸಹಕಾರ ಎಲ್ಲ ಇರಲಿ. ನೀವೇನು ಒಬ್ಬೊಬ್ಬರ ಅಭಿಪ್ರಾಯವನ್ನು ಕೊಡ್ತೀರಿ, ಆ ಅಭಿಪ್ರಾಯನ ನೇರವಾಗಿ ಹೋಗಿ ಅಲ್ಲಿ ತಲುಪಿಸ್ತೀನಿ. ನಿಮ್ಮ ಮಾಹಿತಿಗಳು